ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಶೇರ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಪ್ಲೀಸ್ ಕಮೆಂಟ್ ಯುವರ್ ಒಪೀನಿಯನ್ ಅಧ್ಯಾಯ ಏಳು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಆಧುನಿಕ ಭಾರತದ ಇತಿಹಾಸದಲ್ಲಿ ಹತ್ತೊಂಬತ್ತನೇ ಶತಮಾನ ಪುನರುಜ್ಜೀವನ ಅಥವಾ ನವೋದಯ ಕಾಲ ಎಂದು ಖ್ಯಾತಿ ಪಡೆದಿದೆ ಬ್ರಿಟಿಷ್ ಆಡಳಿತ ಮತ್ತು ಇಂಗ್ಲಿಷ್ ಶಿಕ್ಷಣ ಮೂಢನಂಬಿಕೆಗಳನ್ನು ಪ್ರಶ್ನಿಸುವ ಮತ್ತು ಹಕ್ಕುಗಳನ್ನು ಕೇಳಿ ಪಡೆಯುವಂತೆ ಮಾಡಿತು ವೈಚಾರಿಕತೆ ಭಾರತೀಯ ಸಂಸ್ಕೃತಿಯ ಭಾಗವಾಗಿದ್ದರೂ ಕಾಲ ಕಳೆದಂತೆಲ್ಲ ಮರೆಮಾಚಿಕೊಂಡಿತ್ತು ಅದನ್ನು ಮುನ್ನಾಲೆಗೆ ಮತ್ತೆ ತರುವ ಕಾರ್ಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳಿಂದಾಯಿತು ಬ್ರಹ್ಮ ಸಮಾಜ ಸಾವಿರದ ಎಂಟುನೂರ ಇಪ್ಪತ್ತೆಂಟು ಕಲ್ಕತ್ತಾದಲ್ಲಿ ಭಾರತೀಯ ಪುನರುಜ್ಜೀವನದ ಪಿತಾಮಹ ಎನಿಸಿಕೊಂಡಿದ್ದ ರಾಜ ಮೋಹನ್ ರಾಯರಿಂದ ಸ್ಥಾಪಿತವಾಯಿತು ರಾಯರು ಇಂದು ಮುಸ್ಲಿಂ ಕ್ರೈಸ್ತ ಧರ್ಮಗಳ ತತ್ವಗಳನ್ನು ಆಳವಾಗಿ ಅಧ್ಯಯನಿಸಿದ್ದರು ಹದಿನೈದನೇ ವಯಸ್ಸಿನಲ್ಲೇ ಸಂಪ್ರದಾಯಗಳ ವಿರುದ್ಧ ದಂಗೆ ಎದ್ದರು ಆಂಗ್ಲ ಸಂಸ್ಕೃತ ಪರ್ಷಿಯನ್ ಬಂಗಾಳಿ ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿದ್ದ ರಾಯ್ ಭಾರತದ ನವೀಕರಣಕ್ಕೆ ಇಂಗ್ಲಿಷ್ ಶಿಕ್ಷಣ ಮತ್ತು ಆಧುನಿಕ ವಿಜ್ಞಾನ ಅವಶ್ಯಕ ಎಂದು ಸಾರಿದರು ಜಾತೀಯತೆ ಸ್ತ್ರೀ ಶೋಷಣೆ ಬಾಲ್ಯ ವಿವಾಹ ಮತ್ತು ಬಹುಪತ್ನಿತ್ವವನ್ನು ವಿರೋಧಿಸಿದರು ಸತಿ ಸಹಗಮನ ಪದ್ಧತಿಯ ವಿರುದ್ಧ ಹೋರಾಡಲು ಮುಂದಾಗಿ ಸಂಪ್ರದಾಯವಾದಿಗಳ ಕೆಂಗಣ್ಣಿಗೆ ಗುರಿಯಾದರು ರಾಯ್ ಬೆಂಬಲದಿಂದಲೇ ವಿಲಿಯಂ ಬೆಟಿಕ್ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧಿಸಿದ ಬ್ರಹ್ಮ ಸಮಾಜವು ವಿಗ್ರಹ ಆರಾಧನೆಯನ್ನು ನಿಷೇಧಿಸಿ ಏಕತ್ವವನ್ನು ಸಾರಿತು ಸಾವಿರದ ಎಂಟುನೂರ ಮೂವತ್ತ್ಮೂರರಲ್ಲಿ ರಾಯ ರಾಯಮರಣದ ನಂತರ ಬ್ರಹ್ಮ ಸಮಾಜ ಅನುಯಾಯಿಗಳಾಗಿದ್ದ ದೇವೇಂದ್ರನಾಥ್ ಠಾಗೂರ್ ಕೇಶವಚಂದ್ರ ಸೇನ್ ಮತ್ತು ಬಂಗಾಳದಲ್ಲಿ ವಿಧವಾ ಪುನರ್ ವಿವಾಹಕ್ಕೆ ಹೋರಾಡಿದ ಈಶ್ವರ್ಚಂದ್ರ ವಿದ್ಯಾಸಾಗರ್ ಬ್ರಹ್ಮ ಸಮಾಜವನ್ನು ಮುನ್ನೆಲೆಸಿದರು ಎರಡು ಆರ್ಯ ಸಮಾಜ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ದಯಾನಂದ ಸರಸ್ವತಿಯವರಿಂದ ಇದು ಸ್ಥಾಪಿತವಾಯಿತು ದಯಾನಂದ ಸರಸ್ವತಿಯವರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಗುಜರಾತ್ನಲ್ಲಿ ಜನಿಸಿದರು ವಾರಾಣಸಿಯಲ್ಲಿ ವೈದಿಕ ವ್ಯಾಸಂಗ ಪೂರೈಸಿದರು ವೇದಗಳಿಗೆ ಹಿಂತಿರುಗಿ ಎಂದು ಸಾರಿ ವೇದಗಳ ಆಧಾರದ ಮೇಲೆ ಹಿಂದೂ ಧರ್ಮ ಸುಧಾರಣೆಗೆ ಪ್ರಯತ್ನಿಸಿದರು ಜಾತಿ ಪದ್ಧತಿ ಆರಾಧನೆ ಅಸ್ಪೃಶ್ಯತೆಯನ್ನು ವಿರೋಧಿಸಿದರು ಹಿಂದಿಯಲ್ಲಿ ಸತ್ಯಾರ್ಥ ಪ್ರಕಾಶನ ಎಂಬ ಕೃತಿಯನ್ನು ರಚಿಸಿ ತಮ್ಮ ವಿಚಾರಗಳನ್ನು ಪ್ರಚಾರಪಡಿಸಿದರು ಲಾಹೋರ್ನಲ್ಲಿ ದಯಾನಂದ ಆಂಗ್ಲೋ ವೈದಿಕ್ ಕಾಲೇಜು ಸ್ಥಾಪಿಸಿದರು ಉತ್ತರ ಭಾರತದಲ್ಲಿ ಆರ್ಯ ಸಮಾಜದ ಅನೇಕ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿದರು ಮತ್ತು ಸ್ವತಂತ್ರ ಸಮಯದಲ್ಲಿ ಆರ್ಯ ಸಮಾಜ ಕಾಂಗ್ರೆಸ್ಗೆ ಬೆನ್ನೆಲುವಾಗಿ ನಿಂತಿತ್ತು ನಾಲ್ಕು ಸತ್ಯಶೋಧಕ ಸಮಾಜ ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ಜ್ಯೋತಿಬಾ ಪುಲೆಯವರಿಂದ ಪುಣೆಯಲ್ಲಿ ಸ್ಥಾಪನೆಯಾಯಿತು ಪುಲೆ ಸಾವಿರದ ಎಂಟುನೂರ ಇಪ್ಪತ್ತೇಳರಿಂದ ಸಾವಿರದ ಎಂಟುನೂರ ತೊಂಬತ್ತು ಮಹಾರಾಷ್ಟ್ರದ ಬಡ ಕುಟುಂಬವೊಂದರಲ್ಲಿ ಜನಿಸಿದರು ಜಾತಿ ಪದ್ಧತಿಯಿಂದ ಬೇಸತ್ತ ಅವರು ಅದರ ನಿರ್ಮೂಲನೆಗಾಗಿ ಹೋರಾಡಿದರು ಚಿಂತಕ ಥಾಮಸ್ ಪೇ ವಿಚಾರಗಳಿಂದ ಅವರು ಪ್ರಭಾ ಪ್ರಭಾವಿತರಾಗಿದ್ದರು ಸ್ತ್ರೀ ಶಿಕ್ಷಣಕ್ಕೆ ಒತ್ತು ನೀಡಿ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಪುಣೆಯಲ್ಲಿ ಶಿಕ್ಷಣಕ್ಕಾಗಿ ಶಾಲೆಯೊಂದನ್ನು ನಿರ್ಮಿಸಿದರು ಸತ್ಯಶೋಧಕ ಸಮಾಜವು ಶೋಷಣೆ ವಿರುದ್ಧ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿತು ಪುಲೆ ಈ ಸಮಾಜದ ಮೂಲಕ ಸಾರ್ವತ್ರಿಕ ಹಾಗೂ ಉಚಿತ ಶಿಕ್ಷಣವನ್ನು ಪ್ರತಿಪಾದಿಸಿದ ಪ್ರಥಮ ಸಮಾಜ ಸುಧಾರಕರೆನಿಸಿದ್ದಾರೆ ಮುಂಬೈ ಗಿರಣಿ ಕಾರ್ಮಿಕರ ಮತ್ತು ಬಡ ರೈತರಿಗಾಗಿ ಹೋರಾಡಿದರು ಈ ಸಮಾಜದ ಪ್ರಮುಖರಾಗಿದ್ದ ಎನ್ಎಂ ಲೋಕಹಾಂಡೆ ಭಾರತದ ಪ್ರಥಮ ಕಾರ್ಮಿಕ ಸಂಘವಾಗಿದ್ದ ಬಾಂಬೆ ಮಿಲ್ ಹ್ಯಾಂಡ್ಸ್ ಅಸೋಸಿಯೇಷನ್ ಸ್ಥಾಪಿಸಿದರು ಮತ್ತೊಬ್ಬ ಸುಧಾರಕರಾಗಿದ್ದ ತಾರಾಬಾಯಿ ಶಿಂದೆ ಸ್ತ್ರೀ ಪುರುಷರ ತುಲನಾ ಎಂಬ ಪುಸ್ತಕ ಬರೆದು ಸ್ತ್ರೀ ಪುರುಷರ ಅಸಮಾನತೆಯ ವಿರುದ್ಧ ಹೋರಾಡಿದರು ಐದು ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾಗಿದ್ದ ರಾಮಕೃಷ್ಣ ಪರಮಹಂಸರ ನೆನಪಿಗಾಗಿ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಇದನ್ನು ಸ್ಥಾಪಿಸಿದರು ಕೋಲ್ಕತ್ತಾದ ದಕ್ಷಿಣೇಶ್ವರದ ಕಾಳಿ ದೇವಾಲಯದಲ್ಲಿ ಅರ್ಚಕರಾಗಿದ್ದ ರಾಮಕೃಷ್ಣರು ಮಹಾಸಾಧಕರು ಹಾಗೂ ಆಧ್ಯಾತ್ಮ ಚಿಂತಕರಾಗಿದ್ದರು ಮೂರ್ತಿ ಪೂಜೆಯ ಸರಿ ಎಂದು ಸಾರಿದರು ಅವರಿಂದ ಪ್ರಭಾವಿತರಾಗಿದ್ದ ವಿವೇಕಾನಂದರು ಮಾನವ ಸೇವೆ ದೇವರ ಸೇವೆ ಎಂದು ಸಾರಿದರು ದೀನ ದಲಿತರ ಉದ್ಧಾರವೇ ಸಕಲರ ಉದ್ಧಾರ ಎಂದು ಅವರು ನಂಬಿದ್ದರು ಈ ಮಿಷನ್ ಅನೇಕ ಶಾಲಾ ಕಾಲೇಜು ಆಸ್ಪತ್ರೆ ಅನಾಥಾಲಯಗಳನ್ನು ಸ್ಥಾಪಿಸಿತು ಹಲವಾರು ಪ್ರವಾಹ ಬರಗಾಲ ಕ್ಷಾಮ ರೋಗಗಳ ಸಂದರ್ಭದಲ್ಲಿ ನಿಸ್ವಾರ್ಥ ಸೇವೆ ಸಾರಿತು ಸಿಸ್ಟರ್ ನಿವೇದಿತಾ ಎಂಬ ಐರಿಷ್ ಮಹಿಳೆ ಈ ಪಂಥದ ಹೆಸರಾಂತ ಅನ್ವಯಾಗಿದ್ದರು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ವಿವೇಕಾನಂದರು ಚಿಕಾಗೋ ಸಮ್ಮೇಳನದಲ್ಲಿ ಮಾಡಿದ ಭಾಷಣ ಇಂದೂ ಸಹ ಜಗತ್ಪ್ರಸಿದ್ಧವಾಗಿದೆ ಆರು ಥಿಯೋಸಫಿಕಲ್ ಸೊಸೈಟಿ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಮೇಡಮ್ ಬ್ಲಾಟೆಸ್ಕಿ ರಷ್ಯಾದವರು ಹಾಗೂ ಕರ್ನಲ್ ವ್ಯಾಟ್ ಅಮೆರಿಕಾದವರಿಂದ ಈ ಸಮಾಜವನ್ನು ಸ್ಥಾಪಿಸಲಾಯಿತು ಮದ್ರಾಸ್ ಬಳಿಯ ಆರ್ಡರ್ನಲ್ಲಿ ಇದನ್ನು ಸ್ಥಾಪಿಸಲಾಯಿತು ಇದನ್ನು ಬ್ರಹ್ಮವಿದ್ಯ ಸಮಾಜವೆಂತಲೂ ಕರೆಯಲಾಗುತ್ತದೆ ಸಾವಿರದ ಎಂಟುನೂರ ಹತ್ತೊಂಬತ್ತ್ಮೂರರಲ್ಲಿ ಐರ್ಲೆಂಡ್ನಿಂದ ಬಂದ ಅನಿಬೆಸೆಂಟ್ ಈ ಸಮಾಜಕ್ಕೆ ವಿಶೇಷ ರೂಪ ಕಲ್ಪಿಸಿದರು ಪುರಾತನ ಹಿಂದೂ ಧರ್ಮದ ಪುನರುತ್ಥಾನವೇ ಈ ಸಮಾಜದ ಧ್ಯೇಯವಾಗಿತ್ತು ಸಮಾನತೆ ಮತ್ತು ಸೌಹಾರ್ದ ಸೌಹೃದರತೆ ಭಾವವನ್ನು ಸಾರಿ ಆತ್ಮಕ್ಕೆ ಲಿಂಗಭೇದವಿಲ್ಲ ಹಾಗಾಗಿ ಗಂಡು ಹೆಣ್ಣು ಸಮಾನರು ಎಂದು ಸಾರಿತು ಹಾಗೆ ಪ್ರಾಣಿ ಸೇರಿದಂತೆ ಸಕಲ ಜಂತುಗಳಿಗೆ ದಯರಬೇಕು ಎಂದು ಸಾರಿತು ಅನಿಬೆಸೆಂಟರಿಂದ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹೋಮ್ ರೂಲ್ ಚಳವಳಿ ಆರಂಭಿಸಲಾಯಿತು ಕಾಶಿಯ ಕೇಂದ್ರ ಹಿಂದೂ ಕಾಲೇಜನ್ನು ಅವರು ಸ್ಥಾಪಿಸಿದರು ಇದು ಇಂದು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಕಾರ್ಯನಿರ್ವಹಿಸುತ್ತಿದೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿದ್ದ ಬೆಸೆಂಟ್ ಸ್ವತಂತ್ರ ಚಳುವಳಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಏಳು ಅಲಿಗರ್ ಚಳುವಳಿ ಭಾರತೀಯ ಮುಸಲ್ಮಾನರಲ್ಲಿ ಜಾಗೃತಿ ಮೂಡಿಸಿ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ವಿಚಾರಗಳ ಸುಧಾರಣೆಗಾಗಿ ಸರ್ ಸೈಯದ್ ಅಹಮದ್ ಖಾನ್ ನಾಯಕತ್ವದಲ್ಲಿ ಅಲಿಗರ್ ಚಳುವಳಿ ನಡೆಯಿತು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಖಾನ್ರು ಆಂಗ್ಲೋ ಓರಿಯೆಂಟಲ್ ಶಾಲೆ ತೆಗೆದರು ಅದು ಇಂದು ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯ ಆಗಿ ಕಾರ್ಯನಿರ್ವಹಿಸುತ್ತಿದೆ ಅಲಿಘಡ್ ಚಳುವಳಿಯಿಂದ ಖಾನ್ರು ಪಾಶ್ಚಾತ್ಯ ಶಿಕ್ಷಣ ಘೋಷ ಪದ್ಧತಿಯ ನಿಷೇಧ ಹಾಗೂ ಸ್ತ್ರೀಯರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕಲ್ಪಿಸಿದರು